ನಮಸ್ಕಾರ ಸ್ನೇಹಿತರೆ, ನಿಶ್ರ ಕಿಚನ್ ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಆಲು ಭುಜಿಯ ಅಥವಾ ಕಾರದ ಕಡ್ಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಆಲು ಭುಜಿಯ ಅಥವಾ ಕಾರದ ಕಡ್ಡಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿಯಾಗಿಟ್ಕೊಂಡಿದ್ದೀನಿ. ಈಗ ಇದನ್ನ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಡ್ತೀನಿ. ನುಣ್ಣಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೊನೆಗೆ ನಾವು ಪ್ರೆಸ್ಸಲ್ಲಿ ಹಾಕಿದಾಗ ಹೋಲ್ಸ್ಗಳಿಗೆ ಸಿಕ್ಕಾಕ್ಕೊಳ್ಳುತ್ತೆ ಆಲೂಗಡ್ಡೆ. ಹಾಗಾಗಿ ಪೂರ್ತಿ ನುಣ್ಣಗೆನೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಆಲೂಗಡ್ಡೆನ ತಗೊಂಡಿರೋದು. ಇದಕ್ಕೆ ನಾನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧನೂ ಹಾಕಬೇಡಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇರಲಿ, ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ. ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ನೀವು ಅರ್ಧಕ್ಕಿಂತ ಜಾಸ್ತಿ ಹಾಕಿಬಿಟ್ರೆ ಗಟ್ಟಿ ಆಗಿಬಿಡತ್ತೆ. ಅಕ್ಕಿ ಹಿಟ್ಟನ್ನು ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ತಿರೋದು. ಸೊ ಹಾಗಾಗಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ರೆ ಅರ್ಧಕ್ಕಿಂತ ಇನ್ನೂ ಕಡಿಮೆನೆ ಅಕ್ಕಿ ಹಿಟ್ಟನ್ನು ನಾವು ಸೇರಿಸಬೇಕಾಗಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೇ ಒಂದು ಸ್ಪೂನು ಅಚ್ಚಕಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂತಿದ್ರೆ ಇನ್ನೂ ಜಾಸ್ತಿ ಖಾರದ ಪುಡಿನ ಹಾಕ್ಕೋಬಹುದು. ಹಾಗೆ ಇದರ ಜೊತೆಗೆ ನಾನು ಟೇಸ್ಟಿಗೆ ಅಂತ ಒಂದು ಸ್ವಲ್ಪ ಚಾಟ್ ಮಸಾಲನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಒಂದು ಸ್ಪೂನಷ್ಟು ನಾನು ಚಾಟ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ನಿಮ್ಮ ಹತ್ರ ಜೀರಿಗೆ ಪುಡಿ ಅಥವಾ ಗರಂ ಮಸಾಲ ಪೌಡ್ರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೋಬಹುದು. ಜೀರಿಗೆ ಪೌಡ್ರು ಗರಂ ಮಸಾಲ ಪೌಡ್ರ್ ಇದ್ದರೆ ಒಂದು ಅರ್ಧರ್ಧ ಸ್ಪೂನಷ್ಟು ಇದರ ಜೊತೆಗೆ ಹಾಕ್ಕೋಬಹುದು. ನಾನು ಇಲ್ಲಿ ಹಾಕ್ತಾ ಇಲ್ಲ. ಹಾಗೆ ಎರಡು ಸ್ಪೂನು ಎಣ್ಣೆನೂ ಕೂಡ ಸೇರಿಸಿದ್ದೀನಿ ಇದರ ಜೊತೆಗೇ. ಎರಡೇ ಸ್ಪೂನ್ ಸಾಕು ಎಣ್ಣೆ. ಈಗ ಇನ್ನು ನೀಟಾಗಿ ಹಾಗೆ ಒಮ್ಮೆ ಡ್ರೈ ಆಗಿನೇ ಕಲಸ್ಕೊಳ್ಳೋಣ. ಆಲೂಗಡ್ಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಕೂಡ ಇದನ್ನು ಡ್ರೈನೇ ಒಮ್ಮೆ ಕಲಸ್ಕೊಳ್ಳಿ, ಇಲ್ಲಾಂದರೆ ಆಲೂಗಡ್ಡೆ ನೀಟಾಗಿ ಇದ್ರ ಜೊತೆಗೆ ಬ್ಲೆಂಡ್ ಆಗಲ್ಲ ಅಂತ. ನೀಟಾಗಿ ಇದನ್ನ ಒಮ್ಮೆ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಆಲೂಗಡ್ಡೆನೂ ಕೂಡ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ನೀರು ಇದಕ್ಕೆ ಸಾಕಾಗತ್ತೆ. ಇದನ್ನ ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಅಂತ ಅನ್ಬೋದು. ತುಂಬ ಜಾಸ್ತಿ ತೆಳು ಮಾಡ್ಕೊಂಬಿಡ್ಬೇಡಿ, ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಹದಕ್ಕೇ ಇದನ್ನ ಕಲಸ್ಕೊಳ್ಳಿ. ನೀಟಾಗಿ ಇದನ್ನ ನಾದ್ಕೊಂಡು ಕಲಸ್ಕೋಬೇಕು. ಒಮ್ಮೆ ಇದನ್ನ ಕಲಸಿದ ಮೇಲೆ ಇದರ ಜೊತೆಗೆ ಮತ್ತೆ ಮೇಲಿಂದ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಒಂದು 5 ನಿಮಿಷ ಮುಚ್ಚಿ ಹಾಗೆಯೇ ಬಿಡೋಣ. ಹಿಟ್ಟು ನೀಟಾಗಿ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮೇಲಿಂದ ಫುಲ್ ಎಣ್ಣೆ ಸವರಿ ಇದನ್ನ ಹಾಗೆ ಇಡಬೇಕಾಗಿರೋದು. ಒಂದು 5 ನಿಮಿಷ ಇದನ್ನ ಹಾಗೆ ಸೈಡಿಗೆ ಇಡೋಣ. ಈ ಹಿಟ್ಟು ರೆಡಿ ಆಗೋಷ್ಟರಲ್ಲಿ ನಾವು ಈ ಕಡೆಯಿಂದ ಪ್ರೆಸ್ಸನ್ನು ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಫಸ್ಟು ಖಾರದ ಕಡ್ಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋವಂಥದ್ದನ್ನ ನಾವು ಖಾರದ ಕಡ್ಡಿ ಅಂತ ಹೇಳ್ತೀವಿ. ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಾಗತ್ತೆ ಅಂತ ಫಸ್ಟು ಇದನ್ನು ಮಾಡ್ಕೊಳ್ತೀನಿ. ಆಮೇಲೆ ಚಿಕ್ಕ ಪ್ರೆಸ್ ಬರುತ್ತಲ್ಲ, ಚಿಕ್ಕ ಚಿಕ್ಕ ಹೋಲ್ಸಿರುವಂಥ ಪ್ರೆಸ್ಗೆ ಹಾಕಿ ಮತ್ತೆ ಆಲೂ ಭುಜಿಯನ್ನು ನಾನು ಮಾಡ್ಕೊಳ್ತೀನಿ. ಸೊ ಫಸ್ಟ್ ನಾವು ಖಾರದ ಕಡ್ಡಿನ ಮಾಡ್ಕೊಂಬಿಡೋಣ. ಈ ಪ್ರೆಸ್ಗೆ ನೀಟಾಗಿ ಒಳಗಡೆನೂ ಕೂಡ ಆಯಿಲನ್ನು ಹಾಕ್ತಾ ಇದ್ದೀನಿ, ಅದಕ್ಕೆ ಅಂಟುಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಆಯಿಲ್ ಹಾಕಿ ರೆಡಿಯಾಗಿ ಇಟ್ಕೊಳ್ಳೋಣ. ಅಷ್ಟರಲ್ಲಾಗಲೇ ಈ ಕಡೆಯಿಂದ ಹಿಟ್ಟು ಕೂಡ ರೆಡಿಯಾಗತ್ತೆ. 5 ನಿಮಿಷ ಆಗಿದೆ. ಈಗ ನೆಕ್ಸ್ಟು ಇದನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಪ್ರೆಸ್ ಒಳಗಡೆ ಹಾಕ್ಕೊಳ್ತೀನಿ. ನಾರ್ಮಲ್ ನೀವು ಯಾವ ಥರ ನಾರ್ಮಲ್ ಖಾರ ಶೇವ್ ಎಲ್ಲ ಮಾಡ್ತೀರಲ್ಲ ಅದೇ ಥರನೇ, ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಜಸ್ಟ್ ಆಲೂಗಡ್ಡೆ ಒಂದು ಎಕ್ಸ್ಟ್ರಾ ಎಡಿಷನ್ ಅಷ್ಟೇ, ಬಟ್ ಇದೇನೇ ಸ್ಪೆಷಲ್ ಟೇಸ್ಟನ್ನು ಕೂಡ ಕೊಡುತ್ತೆ. ಹಾಗೆ ಚಾಟ್ ಮಸಾಲ ಹಾಕಿರೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಕಾದಿದೆ, ಈಗ ಇದರಲ್ಲಿ ಡೈರೆಕ್ಟಾಗಿ ಪ್ರೆಸ್ನ ಸಹಾಯದಿಂದ ಹಾಕ್ತಾ ಇದ್ದೀನಿ. ಫಸ್ಟ್ ನಾನು ಹೇಳಿದಾಗೆ ಖಾರದ ಕಡ್ಡಿಗೆ ಅಂತ ದಪ್ಪ ಮೋಲ್ಡನ್ನು ನಾನಿಲ್ಲಿ ಯೂಸ್ ಮಾಡಿರೋದು. ಡೈರೆಕ್ಟಾಗಿ ಹಾಗೇ ಹಾಕಿದ್ದೀನಿ. ಕರಿಯೋದಕ್ಕೆ ನಿಮ್ಗೆ ಯಾವ ಎಣ್ಣೆ ಬೇಕಿದ್ರು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಒಮ್ಮೆ ಬೆಂದ ಮೇಲೆ ಇದನ್ನ ಮತ್ತೆ ವಾಪಸ್ ಈ ಕಡೆ ಟರ್ನ್ ಮಾಡಿ ಕೂಡ ಬೇಯಿಸ್ಕೊಂಡ್ರೆ ಖಾರದ ಕಡ್ಡಿ ಏನಿದೆ ರೆಡಿನೇ ಆಗೋಗುತ್ತೆ. ನಾನು ಹೇಳಿದಾಗೆ ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ನೀವು ಬೇರೆ ಪೌಡರ್ಸ್ಗಳನ್ನ, ಜೀರಾ ಪೌಡರ್ನ ಸೇರಿಸ್ಬೋದು, ಓಮ್ ಕಾಳನ್ನು ಸೇರಿಸ್ಬೋದು. ಅವೆಲ್ಲ ಎಕ್ಸ್ಟ್ರಾ ಆಪ್ಷನ್ನು. ನಾನಿಲ್ಲಿ ಬೇಸಿಕ್ ರೆಸಿಪಿ ಮಾತ್ರ ನಿಮಗೆ ತೋರಿಸ್ತಾ ಇರೋದು. ಈಗ ನೀಟಾಗಿ ಇದು ಬೇಯ್ತಾ ಇದೆ. ಇಷ್ಟು ಕೆಂಪಗಾದರೆ ಸಾಕು, ಫುಲ್ ಕ್ರಿಸ್ಪಿಯಾಗಿನೇ ಬಂದಿರುತ್ತೆ. ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿರೋದ್ರಿಂದ ಫುಲ್ ಕ್ರಿಸ್ಪಿಯಾಗಿನೇ ಬರುತ್ತೆ, ಇದು ಗರಿ ಗರಿಯಾಗಿರುತ್ತೆ. ಸೊ ಖಾರದ ಕಡ್ಡಿ ರೆಡಿ ಆಯಿತು. ನೆಕ್ಸ್ಟು ಆಲೂ ಭುಜಿಯನ್ನು ಕೂಡ ನಾವು ಮಾಡಿಕೊಳ್ಳೋಣ. ಈಗಿದು ಗರಿ ಗರಿಯಾಗಿ ಬಂದಿದೆ, ಹಾಗೆ ಸ್ವಲ್ಪ ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಕ್ರಶ್ ಮಾಡ್ಕೊಳ್ಳೋಣ. ತುಂಬಾ ಗರಿ ಗರಿಯಾಗಿ ಬಂದಿರುತ್ತೆ,
ಹಾಗೆ ಈವ್ನಿಂಗ್ ಟೈಮಲ್ಲೆಲ್ಲ ಚಾಟ್ಸ್ ಥರ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಶೇವ್ ಪುರಿ ಎಲ್ಲ ಇದನ್ನ ಸೇರಿಸೋದಕ್ಕಾಗಲ್ಲ, ಇದನ್ನ ಹಾಗೆ ತಿನ್ನಬೇಕಷ್ಟೇ. ಆಲೂ ಭುಜಿಯನ್ನ ನಾವು ಯಾವುದಕ್ಕೆ ಬೇಕಿದ್ರು ಕೂಡ ಸೇರಿಸ್ಕೋಬೋದು. ನೆಕ್ಸ್ಟ್ ನಾನು ಜಸ್ಟ್ ಪ್ರೆಸ್ಸನ್ನು ಚೇಂಜ್ ಮಾಡಿ ಚಿಕ್ಕ ಹೋಲ್ಸ್ ಇರುವಂಥ ಮೌಲ್ಡನ್ನು ಚೂಸ್ ಮಾಡಿ ಹಾಕ್ತಾ ಇರೋದಷ್ಟೇ ಆಲೂ ಭುಜಿಯಕ್ಕೆ. ಅದು ಕೂಡ ರೆಡಿ ಆಯಿತು ಈಗ. ಸೊ ನೋಡ್ಬೋದು, ಇದು ತುಂಬ ಸ್ಮಾಲ್ ಹೋಲ್ಸ್ ಇರುವಂಥ ಮೌಲ್ಡಲ್ಲಿ ಹಾಕಿರೋದ್ರಿಂದ ತುಂಬಾ ಗರಿಗರಿಯಾಗಿ ಬಂದಿರುತ್ತೆ. ತುಂಬ ಅಂದರೆ ತುಂಬಾ ಗರಿಗರಿಯಾಗಿ, ನೋಡ್ತಿದ್ದಂಗೆ ತಿನ್ನಬೇಕು ಅನಿಸೋಷ್ಟ್ರ ಮಟ್ಟಿಗೆ ಆಲೂ ಭುಜಿಯ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿ ಕೂಡ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ, ಆಲೂ ಭುಜಿ ಅಥವಾ ಕರಿದ ಕಡ್ಡಿ ತುಂಬಾನೇ ಸುಲಭ. ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.